ಬಹುಮತ ಬಂದಿದ್ರೆ ರೈತರ ಸಾಲ ಮನ್ನಾ ಮಾಡ್ತಿದ್ವಿ ಅನ್ನೋ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಮೇಲುಕೋಟೆ ಜೆ ಡಿ ಎಸ್ ಶಾಸಕ ಸಿ ಎಸ್ ಪುಟ್ಟರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ನಮಗೆ ನೂರ ಹನ್ನೆರಡು ಸ್ಥಾನಗಳ ಬಹುಮತ ಬಂದಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಪೂರ್ಣ ಸಾಲಮನ್ನಾ ಮಾಡ್ತಿದ್ವಿ ಈಗ ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ರಚನೆ ಆಗ್ತಾ ಇರೋದ್ರಿಂದ ಸಾಲ ಮನ್ನಾ ಎರಡರಿಂದ ಮೂರು ದಿನ ವಿಳಂಬವಾಗಲಿದೆ ಅಂತ ಪುಟ್ಟರಾಜು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರ ಮನವೊಲಿಸಿ ರೈತ ಪರ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ರೂಪಿಸಲಿದ್ದು ರೈತರ ಪರವಾಗಿ ನಿಲ್ಲಲಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಚ್ ಡಿ ಕುಮಾರಣ್ಣ ಅವರು ರಾಜ್ಯದ ಇಪ್ಪತ್ತೈದನೇ ಮುಖ್ಯಮಂತ್ರಿಗಳಾಗಿ ಪ್ರಮಾಣಾಚರಣೆ ಸ್ವೀಕಾರ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನಮ್ಮ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅಂತರದಿಂದ ಏಳು ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ ಪಕ್ಷಾತೀತವಾಗಿ ಅದರಲ್ಲಿ ವಿಶೇಷವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಕ್ಷಾತೀತವಾಗಿ ಈ ಜಿಲ್ಲೆಯ ಮಹಾಜನತೆ ಬಂದು ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಜಿಲ್ಲೆಯ ಮಹಾಜನತೆಯ ಅಲ್ಲಿ ನಾನು ಕಳಕಳಿಯಿಂದ ಕೈಮುಗಿದು ವಿನಂತಿ ಇದ್ದೇನೆ ಅದನ್ನು ಕುಮಾರಣ್ಣವರು ಆ ವಿಚಾರದಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಹಿಂಪಡಿತಕ್ಕಂಥ ಪ್ರಶ್ನೆ ಪ್ರಶ್ನೆನೇ ಇಲ್ಲ ಇದಕ್ಕೆ ಇವತ್ತು ಸಮ್ಮಿಶ್ರ ಸರ್ಕಾರದ ಆದಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಮನವೊಲಿಸಿ ರೈತ ಪರವಾಗಿ ಏನು ಹೇಳಿದ್ದಾರೋ ಆ ಕಾರ್ಯಕ್ರಮಗಳನ್ನು ರೂಪಸೇ ರೂಪಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಅದೇ ನೂರ ಹದಿಮೂರು ಸ್ಥಾನಗಳು ಸ್ವತಂತ್ರವಾಗಿ ಬಂದಿದ್ರೆ ಅದು ಮುಲಾಜದೇ ಆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಗ್ತಾ ಇತ್ತು ಈಗ ಒಂದೆರಡು ದಿನಗಳಲ್ಲೇ ಕೂತ್ ಮಾತಾಡಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಒಪ್ಸೋದ್ರ ಮುಖಾಂತರ ಆ ವಿಚಾರದಲ್ಲಿ ಕುಮಾರಣ್ಣವರು ರೈತರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ